vida. Quando nacerá. Nincolla cante. ಇವಳು ನಮ್ಮನೆ ಒತ್ತಲು ತುಳಿಯದ ಬೀದಿಲ್ ಹೋಗಳನ್ನೆಲ್ಲ ಬಂಗಾರಮ್ಮ ಸೋತೆ ಅಂತ ಒಪ್ಕೊಳಕಾಯ್ತದಿಲ್ಲ. ಜೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ರೋಚಕ ತಿರುವು ಪಡೆದಿದೆ. ಮನಸ್ಸಾರೆ ಪ್ರೀತಿಸಿ ಇಷ್ಟವಿಲ್ಲದಿದ್ದರೂ ಬೇರೆ ಬೇರೆ ಮದುವೆಗೆ ಸಿದ್ಧವಾಗಿದ್ದ ಸ್ನೇಹ ಹಾಗೂ ಕಂಠಿ ಜೋಡಿ ಕೊನೆಗೂ ಅಚ್ಚರಿಯ ರೀತಿಯಲ್ಲಿ ಒಂದಾಗಿದೆ. ತನ್ನ ಕನಸಿನ ಐಎಎಸ್ ಪರೀಕ್ಷೆ ಬರೆಯಲು ಹೊರಟಿದ್ದ ಸ್ನೇಹಾಳಿಗೆ ಕಂಠಿ ಬಲವಂತವಾಗಿಯೇ ತಾಳಿ ಕಟ್ಟಿ ಎಲ್ಲರಿಗೂ ಶಾಕ್ ಕೊಟ್ಟಿದ್ದ. ಈ ಮೂಲಕ ಸೀರಿಯಲ್ ಹೊಸ ತಿರುವು ಪಡೆದುಕೊಂಡಿತ್ತು. ಅತ್ತ ಪ್ರೇಯಸಿಯ ಕೋಪಕ್ಕೆ ಗುರಿಯಾಗಿ ಇತ್ತ ತನ್ನವ್ವನಿಂದಲೂ ಸಿಟ್ಟಿಗೆ ಒಳಗಾಗಿರುವ ಕಂಠಿ ಈಗ ಅರೆಸ್ಟ್ ಆಗಿದ್ದಾನೆ. ಹಾಗಾದ್ರೆ ಕಂಠಿಯನ್ನ ಜೈಲಿಗೆ ಕಳಿಸಿದ್ಯಾರು? ಕಂಠಿಯನ್ನ ಮೊದ್ಲಿಂದಲೂ ದ್ವೇಷಿಸುತ್ತಿರುವ ಇನ್ಸ್ಪೆಕ್ಟರ್ ತಾಂಡವ್ ಸೇಡು ತೀರಿಸಿಕೊಳ್ಳದೆ ಇರುತ್ತಾನಾ? ಧಾರಾವಾಹಿ ಮುಂದೆ ಯಾವ ತಿರುವು ಪಡೆಯುತ್ತೆ ಅನ್ನೋದನ್ನ ಹೇಳ್ತೀವಿ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಸುದ್ದಿಯಾನ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ, ಹಾಗೆ ಈ ವಿಡಿಯೋವನ್ನ ಶೇರ್ ಮಾಡಿ, ಲೈಕ್ ಮಾಡಿ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದು ನಂಬರ್ ಒನ್ TRP ಕಾಯ್ದುಕೊಂಡಿರುವ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಕಥಾನಾಯಕ ಹಾಗೂ ಕಥಾನಾಯಕಿ ಒಂದಾಗಿದ್ದಾರೆ. ಸ್ನೇಹ ಹಾಗೂ ಕಂಠಿ ಮದುವೆಯಾಗಿದ್ದಕ್ಕೆ ಅಭಿಮಾನಿಗಳೇನೋ ಖುಷಿಯಾಗಿದ್ರು. ಆದ್ರೆ ಆ ಖುಷಿ ಹೆಚ್ಚು ಹೊತ್ತು ಉಳಿಯಲೇ ಇಲ್ಲ. ಯಾಕಂದ್ರೆ ಕಂಠಿ ಬಂಗಾರಮ್ಮನ ಮಗ ಅನ್ನೋದೇ ಗೊತ್ತಿಲ್ಲದೆ ಆತನನ್ನ ಪ್ರೀತಿಸಿದ್ದ ಸ್ನೇಹಗೆ ಅವಳ ಕೊರಳಿಗೆ ತಾಳಿ ಬಿದ್ದ ಕೆಲವೇ ಹೊತ್ತಿನಲ್ಲಿ ಆ ಸತ್ಯ ಗೊತ್ತಾಗಿತ್ತು. ಇದು ಬಲವಂತದ ಮದುವೆ. ಶ್ರೀ ಶ್ರೀ ಅಂತ ಕರೀತಿದ್ದ ಶ್ರೀಕಂಠನ ಪೂರ್ತಿ ಹೆಸರು ಶ್ರೀಕಂಠೇಶ್ವರ. ತಾನು ಅತಿ ಹೆಚ್ಚು ದ್ವೇಷಿಸುವ ಬಡ್ಡಿ ಬಂಗಾರಮ್ಮನ ಮಗ. ಹೀಗಾಗಿ ಇದು ಮದುವೆಯೇ ಅಲ್ಲ ಅಂತ ತಾಳಿ ಕಿತ್ತೆಸೆಲು ಹೋಗಿದ್ದ ಸ್ನೇಹಾಳಿಗೆ ತಾಯಿ ಪುಟ್ಟಕ್ಕ ಬೈದು ಅದನ್ನು ತಡೆದಿದ್ಲು. ಬಳಿಕ ಮನೆಗೆ ಮರಳಿದ್ದ ಸ್ನೇಹ ಮನೆಯವರ ಮೇಲೆ ಬೇಸರ ಹೊರಹಾಕಿದ್ಲು. ಅಕ್ಕ ಸಹನ, ಭಾವ ಮುರಳಿ, ಅವ್ವ ಪುಟ್ಟಕ್ಕ, ನಂಜಮ್ಮ, ಚಂದ್ರು, ಹೀಗೆ ಎಲ್ಲರಿಗೂ ಕಂಠಿ ಬಂಗಾರಮ್ಮನ ಮಗ ಅನ್ನೋ ಸತ್ಯ ಗೊತ್ತಿದ್ರೂ ಮುಚ್ಚಿಟ್ಟಿದ್ರಿ. ಯಾರನ್ನೂ ಕ್ಷಮಿಸಲ್ಲ. ಇಷ್ಟು ವರ್ಷ ಕಾಯ್ತಿದ್ದ ಐಎಎಸ್ ಪರೀಕ್ಷೆಯನ್ನೇ ಬರೆದಂತಾಯಿತು ಎಂದು ಸಿಟ್ಟು ಹೊರಹಾಕಿದ್ದಳು. ಈ ವೇಳೆ ಮನೆಗೆ ಬಂದಿದ್ದ ಕಂಠಿಯನ್ನು ತರಾಟೆಗೆ ತೆಗೆದುಕೊಂಡು ಮತ್ತೊಮ್ಮೆ ಮನೆ ಕಡೆ ಬಂದ್ರೆ ನನ್ನ ಹೆಣ ನೋಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿ ಕಳಿಸಿದ್ದಳು. ಬಂಗಾರಮ್ಮ ಕೂಡ ತನ್ನ ಮಗನ ಮೇಲೆ ಕೋಪಗೊಂಡಿದ್ದಾಳೆ. ಮನೆಗೆ ಬಂದ ಮಗನನ್ನ ನೀನು ಎಲ್ಲಿಗೆ ಹೋಗ್ತಿದ್ದೆ ಎಂದು ದಿನ ಪ್ರಶ್ನೆ ಮಾಡಬೇಕಿತ್ತು. ಹೀಗೆ ಮಾಡಿದ್ರೆ ನೀನು ಪ್ರೀತಿ ಮಾಡುವಾಗ್ಲೇ ತಡೆಯಬಹುದಿತ್ತು ಎಂದಿದ್ದಾಳೆ. ಆಗ ಕಂಠಿ, ನೀನ್ ಯಾಕವ್ವ ಹಿಂಗ್ ಮಾಡಿದೆ? ನೀನು ಯಾರನ್ನ ಮೆಚ್ಚಿದ್ರು ಮದುವೆ ಮಾಡಿಸ್ತೀನಿ ಅಂತ ನನ್ನ ಹತ್ರ ಹೇಳಿ ಪುಟ್ಟಕ್ಕನ ಹತ್ರ ಮಾತು ಯಾಕೆ ತಗೊಂಡಿದ್ದೆ ಎಂದು ಪ್ರಶ್ನಿಸಿದ್ದಾನೆ. ಸ್ನೇಹಗೆ ನಾನು ಸುಳ್ಳು ಹೇಳಿ ಮದುವೆಯಾದೆ, ಹೀಗಾಗಿ ಅವಳು ಏನೇ ಶಿಕ್ಷೆ ಕೊಟ್ಟರೂ ಒಪ್ಪಿಕೊಳ್ತೇನೆ, ಹಾಗೆ ನೀನು ಕೂಡ ಏನ್ ಮಾಡಿದ್ರು ಸಹಿಸಿಕೊಳ್ತೇನೆ, ಯಾಕಂದ್ರೆ ನೀನು ನನ್ನವ್ವ ಎಂದು ತನ್ನ ಅಸಹಾಯಕತೆಯನ್ನು ಹೊರಹಾಕಿದ್ದಾನೆ. ಹೀಗೆ ಮನಸಾರೆ ಮೆಚ್ಚಿದವಳು ಎಲ್ಲಿ ಕೈತಪ್ಪಿ ಹೋಗ್ತಾಳೋ ಅನ್ನೋ ಭಯದಿಂದ ಸ್ನೇಹಾಳನ್ನ ಮದುವೆಯಾಗಿ ಇಕ್ಕಟ್ಟಿಗೆ ಸಿಲುಕಿರುವ ಕಂಠಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಬಂಗಾರಮ್ಮ ಹಾಗೂ ಕಂಠಿ ಮಾತನಾಡುತ್ತಿರುವಾಗಲೇ ಅರೆಸ್ಟ್ ವಾರೆಂಟ್ ಹಿಡಿದು ಸೀದಾ ಬಂಗಾರಮ್ಮನ ಮನೆಗೆ ಬಂದ ಇನ್ಸ್ಪೆಕ್ಟರ್ ತಾಂಡವ್ ಕಂಠಿಯ ಕೊರಳ ಪಟ್ಟಿ ಹಿಡಿದು ಅರೆಸ್ಟ್ ಮಾಡಿದ್ದಾನೆ. ಈ ವೇಳೆ ಕಂಠಿ ಜೋರಾಗಿ ನನ್ನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದು ಯಾರು ಎಂದಾಗ ಸ್ನೇಹ ನಾನೇ ಎಂದು ಜೋರಾಗಿ ಕೂಗುತ್ತಾ ಪೊಲೀಸ್ ಜೀಪ್ನಿಂದ ಇಳಿದಿದ್ದಾಳೆ. ಮೊದಲೇ ಸ್ನೇಹ ಮೇಲೆ ಕೊತ ಕೊತ ಕುದಿಯುತ್ತಿದ್ದ ಬಂಗಾರಮ್ಮ ಈಗ ಮತ್ತಷ್ಟು ಸಿಟ್ಟಾಗಿದ್ದಾಳೆ. ಇತ್ತ ಪುಟ್ಟಕ್ಕ ಪಂಚಾಯಿತಿ ಕರೆಸಿ ಮಗಳ ಬಾಳನ್ನ ಸರಿ ಮಾಡೋಣ ಅಂತ ಊರವರ ಬಳಿ ಮಾತುಕತೆ ನಡೆಸುತ್ತಿದ್ರೆ ಸ್ನೇಹ ಠಾಣೆ ಮೆಟ್ಟಿಲು ಏರಿದ್ದಾಳೆ. ಬಲವಂತದ ಮದುವೆ ವಿರುದ್ಧ ದೂರು ನೀಡಿ ತನ್ನ ಗಂಡನನ್ನೇ ಅರೆಸ್ಟ್ ಮಾಡಿಸಿದ್ದಾಳೆ. ಮೊದ್ಲಿಂದಲೂ ಕಂಠಿಯನ್ನ ಕಂಡ್ರೆ ಕೆಂಡ ಕಾರುತ್ತಿದ್ದ ಇನ್ಸ್ಪೆಕ್ಟರ್ ತಾಂಡವ್
ಆತನ ವಿರುದ್ಧ ಯಾರಾದರೂ ಕಂಪ್ಲೇಂಟ್ ಕೊಡ್ಲಿ ಅಂತ ಕಾಯ್ತಿದ್ದ. ಇದೀಗ ಸ್ನೇಹ ದೂರು ಕೊಟ್ಟಿರೋದು ತಾಂಡವ್ಗೆ ಕಂಠಿ ವಿರುದ್ಧ ಸೇಡು ತೀರಿಸಿಕೊಳ್ಳೋಕೆ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ಈ ಮೂಲಕ ಧಾರಾವಾಹಿ ರೋಚಕ ಹಂತಕ್ಕೆ ಬಂದಿದೆ. ಹಾಗಾದ್ರೆ ಸ್ನೇಹ ಕಂಠಿ ವಿರುದ್ಧ ದೂರು ನೀಡಿದ್ದು ಸರಿನಾ ತಪ್ಪ ಅನ್ನೋದನ್ನ ನಿಮ್ಮ ಕಾಮೆಂಟ್ಸ್ ಮೂಲಕ ತಿಳಿಸಿ. ನಮಸ್ಕಾರ.